ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವೆಲ್ವೆಟ್ ಬ್ಲೌಸ್ಗೆ ಈ ರೀತಿ ಡಿಸೈನ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ಮೇಲೆ, ಮತ್ತು ನಿಮ್ಮ ಕುರ್ತಿ ಮೇಲೆಲ್ಲ ಮಾಡೋದ್ರಿಂದ ತುಂಬ ಈಸಿ ಕೂಡ, ತುಂಬ ಕಡಿಮೆ ಖರ್ಚಲ್ಲೂ ಕೂಡ ಆಗುತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಬೇಗ ಶುರು ಮಾಡೋಣ. ಫಸ್ಟ್ ನಾನು ಫ್ರಂಟ್ ನೆಕ್ಗೆ ಮಿರರ್ ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಈ ರೀತಿ ಮೇಲೆ ಅರ್ಧ ಇಂಚ್ ಶೋಲ್ಡರ್ ಹೊಲಿಯೋದಕ್ಕೆ ಬಿಟ್ಟು ಮತ್ತೆ ಕೆಳಗಡೆ ಎಲ್ಲ ಒಂದೊಂದು ಇಂಚಿನ ಮಾರ್ಕ್ ಮಾಡ್ಕೊಳ್ಬೇಕು. ತುಂಬ ಹತ್ತಿರ ಬೇಕಿದ್ರೆ ಹತ್ತಿರ, ತುಂಬ ದೂರ ಬೇಕಿದ್ರೆ ದೂರ, ನಿಮ್ಮ ಇಷ್ಟದ ಪ್ರಕಾರ ಮಾಡ್ಕೊಳ್ಬೋದು. ನಾನಿಲ್ಲಿ ಫ್ಯಾಬ್ರಿಕ್ ಗ್ಲೂನ ಈ ರೀತಿ ಹಾಕ್ಕೊಂಡಿದ್ದೀನಿ ಬ್ಲೌಸ್ ಮೇಲೆ, ಆ ಮಾರ್ಕ್ ಮಾಡಿರ್ತೀವಲ್ವ ಅಲ್ಲಿ. ಈ ಥರದ ಸಣ್ಣ ಮಿರರ್ನ ಈ ಥರ ಇಟ್ಟು ಮಿರರ್ ಮೇಲೆ ಕೂಡ ಗ್ಲೂನ ಹಾಕ್ಕೊಳ್ಬೇಕು. ಅದಾದ ಮತ್ತೆ ಈ ರೀತಿದು ಮಾರ್ಕೆಟಲ್ಲಿ ಸಿಗುತ್ತಲ್ವಾ ಮಿರರ್ ಮೇಲೆ ಅಂಟಿಸೋದಕ್ಕೆ, ಅದನ್ನು ನಾನೀಗ ಇದ್ರ ಮೇಲೆ ಅಂಟಿಸ್ತಾ ಇದ್ದೀನಿ. ನೋಡಿ, ನಾನು ಮಾರ್ಕ್ ಮಾಡಿದ್ನಲ್ವಾ, ಅಲ್ಲೆಲ್ಲ ಈ ರೀತಿ ಆಲ್ರೆಡಿ ಮಿರರ್ನ ಅಂಟಿಸ್ಕೊಂಡಿದ್ದೀನಿ. ಮೇಲೆ ಮಾತ್ರ ಮಿರರ್ ವರ್ಕ್ ಮಾಡಿ ಕೆಳಗಡೆ ಹಾಗೆ ಬಿಟ್ಟರೆ ತುಂಬ ಸಿಂಪಲ್ ಅನಿಸುತ್ತೆ. ಆದ ಕಾರಣ ನಾನಿಲ್ಲಿ ಕೆಳಗಡೆ ಬೀಡ್ಸ್ ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಈ ರೀತಿ ದೂರ ದೂರ ಮಾರ್ಕ್ ಮಾಡ್ತಾ ಇದ್ದೀನಿ. ಇದನ್ನೇನು ಮೆಜರ್ ಮಾಡಬೇಕಂತಿಲ್ಲ, ನಿಮ್ಮ ಇಷ್ಟದ ಪ್ರಕಾರ. ಅಂದರೆ ತುಂಬ ಹತ್ತಿರ ಹತ್ತಿರ ಬೇಕಿದ್ರೆ ಹತ್ತಿರ ಹತ್ತಿರ ಮಾರ್ಕ್ ಮಾಡ್ಕೊಳ್ಬೋದು, ತುಂಬ ದೂರ ದೂರ ಬೇಕಿದ್ರೆ ದೂರ ದೂರ ಬಿಡ್ಸ್ ವರ್ಕ್ ಮಾಡ್ಕೊಳ್ಬೋದು. ನಾನಿಲ್ಲಿ ದೂರ ದೂರ ಮಾಡ್ತಾ ಇದ್ದೀನಿ. ಫುಲ್ ಬ್ಲೌಸ್ಗೆ ಫಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಗೋಲ್ಡನ್ ಕಲರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಕೆಳಗಡೆಯಿಂದ ಸೂಜಿನ ಈ ರೀತಿ ಮೇಲೆಗಡೆ ತೆಕ್ಕೊಳ್ಬೇಕು, ಅದಾದ ಮತ್ತೆ ಸ್ವಲ್ಪ ಗ್ಯಾಪ್ ಬಿಟ್ಟು ಸೂಜಿನ ವಾಪಸ್ ಕೆಳಗಡೆ ತೆಕ್ಕೊಂಡು ಇದನ್ನು ಗಟ್ಟಿಯಾಗಿ ಎಳೆದು ಇಲ್ಲಿ ನಾಟ್ ಹಾಕ್ಕೊಳ್ಬೇಕು. ಒಂದ್ಸತಿ ಸ್ಟಿಚ್ ಮಾಡಿದರೆ ಸಾಕು, ಆದರೆ ಎಳೆಯುವಾಗ ಗಟ್ಟಿಯಾಗಿ ಎಳ್ಕೊಳ್ಬೇಕು, ಇಲ್ಲದೆ ಹೋದರೆ ನಮ್ಮ ಬೀಡ್ಸ್ ಇರುತ್ತಲ್ವ ಅದು ಲೂಸ್ ಆಗುತ್ತೆ. ನೋಡಿ, ನಾನು ಇದೇ ರೀತಿ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆದಷ್ಟು ನೀವು ಮಾರ್ಕ್ ಯಾವ ರೀತಿ ಮಾಡಬೇಕಂದ್ರೆ, ನೋಡಿ ನಾನು ಮಾಡಿದ್ದೀನಲ್ವ ಆ ರೀತಿ, ಅಂದರೆ ನೆಕ್ ಇರುತ್ತಲ್ವ ಅದೇ ರೀತಿ ರೌಂಡಾಗಿ ಮಾಡೋದಕ್ಕೆ ಟ್ರೈ ಮಾಡಿ, ಆಗ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾನು ಬ್ಯಾಕ್ ನೆಕ್ ಡಿಸೈನ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಮಿರರ್ ವರ್ಕ್ ಮಾಡ್ತಾ ಇಲ್ಲ, ಬೀಡ್ಸ್ ವರ್ಕ್ ಮಾಡ್ತಾ ಇರೋದು ಫುಲ್ಲು. ಆದ ಕಾರಣ ನಾವು ನೆಕ್ಕಿಗೆ ಒಂದೊಂದು ಇಂಚಿನ ಗ್ಯಾಪ್ ಕೊಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿರ್ತೀವಲ್ವ ಅದ್ರ ಮೇಲೆ ಆಗ ತೋರಿಸ್ಕೊಟ್ಟೆ ಅಲ್ವಾ, ಅದೇ ರೀತಿ ಬೀಡ್ಸ್ನ ಹೊಲ್ಕೊಳ್ಬೇಕು. ಫಸ್ಟು ಸೂಜಿನ ಕೆಳಗಡೆಯಿಂದ ಮೇಲೆಗಡೆ ತಂದು ಒಂದು ಬೀಡ್ಸ್ ಹಾಕಿ ಸ್ವಲ್ಪ ಗ್ಯಾಪ್ ಬಿಟ್ಟು ಸೂಜಿನ ವಾಪಸ್ ಕೆಳಗಡೆ ತೆಕ್ಕೊಳ್ಬೇಕು, ಮತ್ತು ಗಟ್ಟಿಯಾಗಿ ಎಳೆದು ಕೆಳಗಡೆ ಒಂದು ನಾಟ್ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಾನು ಇಲ್ಲೆಲ್ಲ ಮಾಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅದಾದ ಮತ್ತೆ ಮುಂದೆ ಮಾಡಿದ್ವಲ್ವ, ಅದೇ ರೀತಿ ದೂರ ದೂರ ಬೀಡ್ಸ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ತುಂಬ ನೆಕ್ ಡಿಸೈನ್ ಮತ್ತು ಬೀಡ್ಸ್ ವರ್ಕ್ ಡಿಸೈನ್ ಎಲ್ಲ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ, ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಹಿಂದೆ ಈ ರೀತಿ ಕಾಣುತ್ತೆ. ನಾನು ಈ ಬ್ಲೌಸ್ನ ಫುಲ್ ಕಂಪ್ಲೀಟಾಗಿ ಹೊಲ್ಕೊಂಡಿದ್ದೀನಿ, ಹೊಲ್ದ ಮತ್ತೆ ಲುಕ್ ಈ ರೀತಿ ಕಾಣುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ನಾನು ಇದರ ಸ್ಲೀವ್ಸ್ನ ಸಿಂಪಲ್ ಆಗಿಟ್ಟಿದ್ದೀನಿ, ಅಂದರೆ ಕೆಳಗಡೆ ಆ ರೀತಿ ಮಿರರ್ ಲೇಸ್ನ ಅಂಟಿಸಿದ್ದೀನಿ, ಮತ್ತು ಬೀಡ್ಸ್ ವರ್ಕ್ ಏನು ಮಾಡಿಲ್ಲ. ಬೇಕಿದ್ರೆ ಮಾಡ್ಕೊಳ್ಬೋದು, ಮಾಡಿದ್ರು ಕೂಡ ಚೆನ್ನಾಗಿ ಕಾಣುತ್ತೆ. ನೋಡ್ದಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆ ಈ ವಿಡಿಯೋನ ಶೇರ್ ಕೂಡ ಮಾಡ್ಬೋದು, ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗಲಿ ಅಂತ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಫ್ಯೂಚರಲ್ಲಿ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.